ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಇವತ್ತು ಮತ್ತೆ 7 ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಅಲ್ಲಿಗೆ ರಾಜ್ಯದಲ್ಲಿ 39ಕ್ಕೆ ಏರಿಕೆಯಾಗಿದೆ ಒಮೈಕ್ರಾನ್ ಕೇಸ್ಗಳ ಸಂಖ್ಯೆ. ಇನ್ನು 7 ಪ್ರಕರಣಗಳು ಎಲ್ಲಿ ಪತ್ತೆಯಾಗಿರೋದು ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರಲ್ಲಿ. ಇನ್ನು ಟ್ರಾವೆಲ್ ಹಿಸ್ಟ್ರಿಯನ್ನು ನಾವು ನೋಡೋದಾದ್ರೆ ದೆಹಲಿ, UAE, UKಯಿಂದ ಬಂದವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ವಿದೇಶಗಳಿಂದ ಬೆಂಗಳೂರು ಏರ್ಪೋರ್ಟ್ಗೆ ಇವರೆಲ್ಲ ಬಂದಿದ್ರು ಪ್ರಯಾಣಿಕರು. ಜಿನೋಮ್ ಸೀಕ್ವೆನ್ಸಿಂಗ್ಗೆ ಸ್ಯಾಂಪಲ್ ಅನ್ನ ಕಳಿಸಿದಂಥ ಟೈಮ್ನಲ್ಲಿ ಇವರಲ್ಲಿ ಒಮೈಕ್ರಾನ್ ಇದೆ ಅನ್ನೋದು ಪತ್ತೆಯಾಗಿದೆ. ದಿನದಿಂದ ದಿನಕ್ಕೆ ಕೇಸಸ್ ಜಾಸ್ತಿ ಆಗ್ತಾ ಇದೆ ದೇಶದಲ್ಲಿ. ಫಸ್ಟ್ ಕರ್ನಾಟಕದಲ್ಲಿ 2 ಕೇಸ್ ಪತ್ತೆಯಾಯಿತು ಒಮೈಕ್ರಾನ್. ದಿನ ಕಳೆದಂತೆ ನೋಡಿ ಎಷ್ಟು ಬೇಗ ನಂಬರ್ ಏರಿಕೆ ಆಗಿದೆ ಅಂತ. ಇದೀಗ 39ಕ್ಕೆ ಏರಿಕೆ ಆಗಿದೆ ಒಮೈಕ್ರಾನ್ ಕೇಸ್. ಇವತ್ತು ಒಂದೇ ದಿನ 7 ಮಂದಿಯಲ್ಲಿ ಒಮೈಕ್ರಾನ್ ಕೇಸ್ ಪತ್ತೆಯಾಗಿದೆ. ಅಂದ್ರೆ ಇವತ್ತೇ ಇವರೇನು ರಿಟರ್ನ್ ಆಗಿದ್ದಲ್ಲ, ಇವರಿಗೆಲ್ಲ ಟ್ರಾವೆಲ್ ಹಿಸ್ಟ್ರಿ ಇದೆ. ಬೆಂಗಳೂರು ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ, ಟೆಸ್ಟ್ ಮಾಡಿದಂಥ ಟೈಮ್ನಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ಅದಾದ್ಮೇಲೆ ಅನುಮಾನ ಬಂದು ಜಿನೋಮ್ ಸೀಕ್ವೆನ್ಸಿಂಗ್ಗೆ ಸ್ಯಾಂಪಲ್ ಅನ್ನು ಕಳಿಸ್ಕೊಟ್ಟಂಥ ಟೈಮ್ನಲ್ಲಿ ಒಮೈಕ್ರಾನ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.